DSP Power Pan Masala. Powerful Generic. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಸಾಯಿ ಕಿಡ್ಸ್ ವರ್ಲ್ಡ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ನಗರ ವ್ಯಾಪ್ತಿಯ ಬೋಕಿಕೆರೆ ಸರ್ವೆ ನಂಬರ್ 34ರಲ್ಲಿ 9 ಎಕರೆ 20 ಗುಂಟೆ ಸರ್ಕಾರಿ ಗೋಮಾಳವಿದ್ದು, ಈ ಸರ್ಕಾರಿ ಜಾಗದಲ್ಲಿ ಬೋಕಿಕೆರೆ ಮತ್ತು ಸುತ್ತಮುತ್ತಲಿನ ಸಾರ್ವಜನಿಕರು ಸದರಿ ಖಾಲಿ ಇರುವ ಜಾಗದಲ್ಲಿ ನಿವೇಶನ ಕಲ್ಪಿಸುವಂತೆ ಶ್ರೀ ಮಹರ್ಷಿ ವಾಲ್ಮೀಕಿ ನಗರ ಗ್ರಾಮೀಣಾಭಿವೃದ್ಧಿ ಯುವಸೇನಾ ಸಮಿತಿ ನೇತೃತ್ವದಲ್ಲಿ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಅಲ್ಲದೆ ನಾಯಕ ಬುಡಕಟ್ಟು ಸಮುದಾಯವು ಪರಿಶಿಷ್ಟ ವರ್ಗಕ್ಕೆ ಸೇರಿದ್ದು, ಈ ಸಮುದಾಯದಲ್ಲಿ ಅತ್ಯಂತ ಹಿಂದುಳಿದವರೇ ಮತ್ತು ಕಡುಬಡವರೇ ಹೆಚ್ಚಾಗಿದ್ದು, ಹಲವು ಕುಟುಂಬಗಳು ಸೂರಿಲ್ಲದೆ ಸೊರಗುತ್ತಿವೆ. ಇಂತಹ ಕುಟುಂಬಗಳಿಗೆ ಆಶ್ರಯ ಯೋಜನೆಯಡಿ ಈ ಖಾಲಿ ಇರುವ ಸರ್ಕಾರಿ ಜಾಗದಲ್ಲಿ ವಸತಿ ವ್ಯವಸ್ಥೆ ಕಲ್ಪಿಸಬೇಕೆಂದು ಆಗ್ರಹಿಸಿದ್ದಾರೆ. ಈ ದಿವಸ ಬೋಕಿಕೆರೆ ಸರ್ವೆ ನಂಬರ್ 134ರಲ್ಲಿ 9 ಎಕರೆ 20 ಗುಂಟೆ ಜಮೀನಿದ್ದು, ಈಗಾಗಲೇ ಜಿಲ್ಲಾಧಿಕಾರಿಯವರ ಆದೇಶದಂತೆ ಟೌನ್ ಪ್ಲಾನ್ ಆಫೀಸರ್ ಕೊಡುವ ಪ್ಲಾನಲ್ಲಿ ಆಗಿದ್ದು, ಈ ವ್ಯಾಪ್ತಿ ವಾಲ್ಮೀಕಿ ನಗರವನ್ನಾಗಿ ಆಯ್ಕೆ ಮಾಡಿ ನಮ್ಮ ಸಮಾಜದ ನಾಯಕ ಸಮಾಜ ಬುಡಕಟ್ಟು ಜನಕ್ಕೆ ಸೀಮಿತವಾಗಿದ್ದು, ಎಲ್ಲ ಕೂಡ ಅತಿ ಬಡವರಿರೋದ್ರಿಂದ ಬೋಕಿಕೆರೆಯ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸರ್ಕಾರದ ವತಿಯಿಂದ ಇವತ್ತು ನಾವು ಏನು ನಾವು ಶ್ರೀ ವಾಲ್ಮೀಕಿ ನಗರ ಅಂತ ಇವತ್ತು ಬೋರ್ಡನ್ನು ಹಾಕಿ ನಾವು ಇವತ್ತು ಪ್ರತಿಯೊಬ್ಬರು ಕೂಡ ಇಲ್ಲಿ ಆಗಮಿಸಿ ಪ್ರತಿಯೊಬ್ಬರಿಗೂ ಕೂಡ ಸರ್ಕಾರದ ನಿಯಮಾನುಸಾರ ನಮಗೆ ಹಕ್ಕುಪತ್ರವನ್ನು ಕೊಟ್ಟು ಜೀವನ ಮಾಡೋದಕ್ಕೆ ನಾವು ಬಾಡಿಗೆ ಕೊಡೋಕ್ಕಲ್ಲ, ನಮಗೆ ನಮ್ಮ ಮಕ್ಕಳಿಗೆ ಜೀವನ ಮಾಡೋಕ್ಕೋಸ್ಕರವಾಗಿ ನಮಗೆ ಹಕ್ಕುಪತ್ರ ಅವಶ್ಯಕತೆ ಇದೆ. ಹಾಗಾಗಿ ಇವತ್ತು ಅಧಿಕಾರಿಗಳು ಬಂದು ತೆರವು ಮಾಡಿ ಅಂತ ಬಂದಿದ್ದಾರೆ. ಇವತ್ತು ನಾವೇನಾದರೂ ಸ್ವಾತಂತ್ರ್ಯವನ್ನು ಪಡೆದಿವಂದರೆ ಅದು ಹೋರಾಟದ ಮುಖಾಂತರನೇ ಸ್ವಾತಂತ್ರ್ಯವನ್ನು ಪಡೆದಿರೋದು. ಹಾಗೆಯೇ ಇವತ್ತು ಸಾಗುವಳಿ ಚೀಟಿ ಯಾರಿಗ್ಯಾರು ಕೊಟ್ಟಿದ್ದಾರೆ ಅಂದರೆ ಅದು ಕೂಡ ಯಾರು ಅನುಭವವನ್ನು ಮಾಡಿರ್ತಾರೆ ಅವ್ರಿಗೆ ಸಾಗುವಳಿ ಚೀಟಿಯನ್ನು ಕೊಟ್ಟಿರ್ತಾರೆ. ಅದೇ ರೀತಿ ನಾವು ಕೂಡ ಇವತ್ತು ನಮ್ಮ ನಮ್ಮ ಸ್ವಾಧೀನದಲ್ಲಿ ಇದ್ರೆ ನಮಗೆ ಹಕ್ಕುಪತ್ರ ಕೊಡ್ತಾರೆ ಅನ್ನೋ ಒಂದು ಭಾವನೆ. ಹಾಗಾಗಿ ದಯಮಾಡಿ ಜಿಲ್ಲಾಧಿಕಾರಿ ಇರ್ಬೋದು, ತಹಸೀಲ್ದಾರ್ ಇರ್ಬೋದು, ಮುನ್ಸಿಪಾಲಿಟಿ ಇಲಾಖೆ ಇರ್ಬೋದು, ಈ ಕ್ಷೇತ್ರದ ಶಾಸಕರು ಇರ್ಬೋದು, ಎಲ್ಲರೂ ಕೂಡ ಈ ಬಡವರ ಕಡೆ ಮನಸ್ಸು ಮಾಡಿ ನಮಗೆ ಹಕ್ಕುಪತ್ರವನ್ನ ಕೊಡಬೇಕಂತ ಈ ಸಂದರ್ಭದಲ್ಲಿ ನಾವು ಹತ್ತೊಕ್ಕಾಯವನ್ನ ಮಂಡಿಸ್ತಾ ಇದ್ದೀವಿ. ಈ ವಿಷಯ ಮನಗಂಡ ಪುರಸಭೆಯ ಪ್ರಭಾರಿ ಮುಖ್ಯಾಧಿಕಾರಿ ರಾಧಾ ಮತ್ತು ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿ ಖಾಲಿ ಇರುವ ಸರ್ಕಾರಿ ಜಾಗಕ್ಕೆ ಬಂದು ಅತಿಕ್ರಮ ಪ್ರವೇಶ ಮಾಡಿದ್ದ ಸ್ಥಳೀಯರನ್ನು ಪ್ರಶ್ನಿಸಿ ಈ ವಿಷಯವನ್ನು ಶಾಸಕರ ಸಮ್ಮುಖದಲ್ಲಿ ಚರ್ಚಿಸಿ ಇತ್ಯರ್ಥಪಡಿಸಿಕೊಳ್ಳಲು ಸೂಚಿಸಿದ್ದಾರೆ ಮತ್ತು ಸದರಿ ಸರ್ಕಾರಿ ಸ್ವಾಮ್ಯದ ಈ ಜಾಗಕ್ಕೆ ಅತಿಕ್ರಮ ಪ್ರವೇಶ ನೀಡದಂತೆ ಎಚ್ಚರಿಕೆ ನೀಡಿದ್ದಾರೆ. ನಿನ್ನೆ ಬೋಕಿಕೆರೆ ಗ್ರಾಮ ಪಂಚಾಯತಿ ಸರ್ವೆ ನಂಬರ್ 34ರಲ್ಲಿ ಸ್ವಲ್ಪ ಬೋಕಿಕೆರೆ ಗ್ರಾಮಸ್ಥರು ಮತ್ತು ಕೆಲವು ಸಮಾಜದ ಮುಖಂಡರುಗಳು ಬಂದುಬಿಟ್ಟು ಅಲ್ಲಿ ಒಂದು ಜಾಗದಲ್ಲಿ ಅಂದರೆ ನಮ್ಮ ಆಶಯ ಒಂದು ಬಡಾವಣೆಗೆ ಆಶಯ ಒಂದು ನಿವೇಶನಗಳಿಗೆ ಸಂಬಂಧಪಟ್ಟಂತೆ ಒಂದು ನಿವೇಶನಕ್ಕೆ ಬಂದುಬಿಟ್ಟು ಒಂದು ಬೋರ್ಡನ್ನು ನೆಡಲಾಗಿತ್ತು. ನಾವಿಲ್ಲೇ ಗುಡ್ಲನ್ನು ನಿರ್ಮಿಸ್ಕೊಳ್ತೀವಿ ಅಂತ ಹೇಳಿಬಿಟ್ಟು ಅದು ಕೂಡ ನಾವು ನಮಗೆ ಹಿಂಗೆ ಇನ್ಫಾರ್ಮೇಷನ್ ಬಂದು ನಾವು ಸ್ಪಾಟಿಗೆ ಹೋದಾಗ ಅಲ್ಲೇನಾಯಿತು ಅಂತಂದರೆ ಅದು ನಮಗೆ 9 ಎಕರೆ 20 ಗುಂಟೆ ಜಮೀನು ಮನೆಯ ಜಿಲ್ಲಾಧಿಕಾರಿಗಳು ಮತ್ತು ಯೋಜನೆ ನಿರ್ದೇಶಕರ ಹೆಸರಲ್ಲಿದೆ. ಆದ್ದರಿಂದ ಅದನ್ನು ನಾವು ಬೋರ್ಡನ್ನು ತೆರವುಗೊಳಿಸಿ ಅಂತ ಹೇಳಿದ್ವಿ. ನಂತರ ಅವರು ಇದನ್ನು ತೆರವುಗೊಳಿಸೋದಿಲ್ಲ ನಾವು ಅಂತ ಹೇಳಿಬಿಟ್ರು, ಮೇಲಧಿಕಾರಿಗಳೇ ಬರಲಿ ಅಂತ ಹೇಳಿ. ಆದ್ದರಿಂದ ನಾವು ಇಲ್ಲ ತೆರವುಗೊಳಿಸಲೇಬೇಕಾಗ್ತದೆ, ಇಲ್ಲ ಕಾನೂನು ರೀತಿಯ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ವಿ. ಆ ನಂತರ ನಮಗೆ PSIನವರು ಪೊಲೀಸ್ ಸ್ಟೇಷನ್ಗೆ ನಾವು ಅರ್ಜಿ ಕೊಡಲಿಕ್ಕೂ ರೆಡಿಯಾಗಿದ್ವಿ. ಅದಕ್ಕೆ ಮುಂಚೆ ಇಬ್ಬರನ್ನೂ ಕೂಡ ಕರೆದು ಅವರು ಒಂದು ವಾರ್ನ್ ಮಾಡಿದ್ರು ಮುಖ್ಯಾಧಿಕಾರಿಗಳ ಹೆಸರಲ್ಲಿ ಅವರ ಹೆಸರಲ್ಲಿ ಇರೋದರಿಂದ ಆ ಜಮೀನು ಅದನ್ನು ನಾವು ಕೂಡಲೇ ತೆರವುಗೊಳಿಸಬೇಕು, ಇಲ್ಲ ಅಂತಂತಂದರೆ ನಾವೇನು ಕೇಸನ್ನು ಹಾಕ್ಬೋದು ಅಥವಾ ನಾವು ವಾಲಂಟಿಯರಾಗಿ ನಾವೇ ಕೂಡ ರಕ್ಷಣೆನ ತೊಗೊಂಡು ನಾವು ತೆರವುಗೊಳಿಸ್ತೀವಿ ಅಂತ ಹೇಳಿ. ಆದರೆ ಅವ್ರ ಮುಖಂಡರುಗಳು ಮತ್ತು ಬೋಕಿಕೆರೆ ಗ್ರಾಮಸ್ಥರು ಕೆಲವು ಮುಖ್ಯ ಪದಾಧಿಕಾರಿಗಳು ಕೆಲವೊಬ್ಬರು ಅದನ್ನು ತೆರವುಗೊಳಿಸಿದ್ದಾರೆ ಸರ್, ತೆರವುಗೊಳಿಸ್ಲಿಕ್ಕೆ ಒಪ್ಕೊಂಡ್ರು. ನಿನ್ನೆ ಸಂಜೆ 5 ಗಂಟೆಗೆ ಸ್ಪಾಟಿಗೆ ಹೋಗಿ ಅದನ್ನು ಸಂಪೂರ್ಣವಾಗಿ ತೆರವುಗೊಳಿಸಿದ್ದಾರೆ. ಯಥಾಪ್ರಕಾರ ಇದೆ, ಪೊಲೀಸ್ನವರು ಕೂಡ ನಾವು PSI ನಾವು ಆ ಸ್ಥಳಕ್ಕೆ ಆಗಮಿಸಿ ನೋಡಿದಾಗ ಅದು ಸಂಪೂರ್ಣವಾಗಿ ಯಥಾಪ್ರಕಾರ ಇತ್ತು, ತೆರವುಗೊಳಿಸಿದ್ದಾರೆ. ಈಗ ಅದೇನು ಕೂಡ ಪ್ರಾಬ್ಲಮ್ ಇಲ್ಲ, ಕ್ಲಿಯರ್ ಆಗಿದೆ ಸರ್.
ಗ್ರಾಮಸ್ಥರೇನು ಸರ್ ಇದುವರೆಗೂ ಏನೂ ಬಂದಿಲ್ಲ. ನಾವು ಆ ಥರ ಏನಾದ್ರು ಕೂಡ ನಿಮಗೆ ಜಮೀನು ಬೇಕಾ ಅಥವಾ ಮನೆ ನಿವೇಶನಗಳು ಬೇಕು ಅಂತಂದಾಗ ನಮಗೆ ದೊಡ್ಡವರಿದ್ದಾರೆ, ಶಾಸಕರಾದಂಥ ಎಮ್ ಎಲ್ ಎ ಸರ್ ಇದ್ದಾರೆ, ಅವರನ್ನು ಭೇಟಿಯಾಗಿ ಮನವಿ ಕೊಡಿ, ಸಾಧ್ಯವಾದರೆ ಅದು ಕಾನೂನು ಪ್ರಕಾರ ನಿಯಮಾನುಸಾರ ಏನಿದೆಯೋ ಅದನ್ನು ಮಾಡಿಕೊಳ್ಳಿ. ಆದರೆ ಈ ರೀತಿಯಾಗಿ ಬಂದು ಬೋರ್ಡನ್ನು ನೆಡೋದು, ಗುಡ್ಲನ್ನು ನಿರ್ಮಿಸೋದು ಅಂತಂದರೆ ಅದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಅಗೌರವ ತೋರಿಸ್ದಂಗೆ ಆಗತ್ತೆ. ಅದರಿಂದ ಅವರ ಹೆಸರಿರೋದನ್ನು ನಾವು ಕಾಪಾಡ್ಕೊಳ್ಬೇಕಾದ ನಮ್ಮ ಜವಾಬ್ದಾರಿ. ನಿಯಮಾನುಸಾರ ಏನಿದೆ ಅಂತ ಹೇಳ್ಬಿಟ್ಟು ನಾವು ಅದನ್ನು ಕ್ರಮ ಕೈಗೊಳ್ಳಿಕ್ಕೆ ಹೇಳಿದ್ವಿ. ಈಗ ಅದನ್ನು ಸಂಪೂರ್ಣ ತೆರವುಗೊಳಿಸಿದ್ರು, ಅವರೇ ಕೂಡ ವಾಲಂಟಿಯರಾಗಿ ತೆರವುಗೊಳಿಸಿದ್ದಾರೆ ಸರ್. ಪ್ರಾಬ್ಲಮ್ ಏನೂ ಇಲ್ಲ, ಕ್ಲಿಯರ್ ಆಗಿದೆ, ಯಥಾ ಪ್ರಕಾರ ಯಥಾಸ್ಥಿತಿನಲ್ಲಿದೆ ಸರ್. ಒಟ್ಟಾರೆ ನಾಯಕ ಸಮುದಾಯವು ಬುಡಕಟ್ಟು ಪರಂಪರೆಗೆ ಸೇರಿದ ಜನಾಂಗವಾಗಿದ್ದು ಈ ಸಮುದಾಯದ ವಸತಿ ರಹಿತರಿಗೆ ಸೂರು ಕಲ್ಪಿಸಲು ಕ್ರಮ ಕೈಗೊಳ್ಳುವುದು ಸರ್ಕಾರದ ಜವಾಬ್ದಾರಿಯಾಗಿದೆ. ಬೊಕ್ಕಿಕೆರೆ ಸರ್ವೆ ನಂಬರ್ 134ರಲ್ಲಿ 343 ಎಕರೆ ಜಮೀನಿದ್ದು 343 ಎಕರೆ ಜಮೀನಿದ್ದು ಬೊಕ್ಕಿಕೆರೆ ಜನಾಂಗಕ್ಕೆ ಇದುವರೆಗೂ ಯಾವುದೇ ರೀತಿ ಉಪಯೋಗ ಆಗಿಲ್ಲ. ಬಸ್ತರುಗ ತಾಲೂಕಿನರು ಇದ್ದಂತರೇ ಒಂದೊಂದು ಮನೆಗಳು ಕಟ್ಟಿಕೊಂಡು ಬೇರೆ ಬೇರೆ ಬಾಡಿಗೆ ಕೊಡೋದಕ್ಕೆ ಪುರಸಭೆಯಲ್ಲಿ ಅಧಿಕಾರ ಮತ್ತು ಹಣನ ಕೊಟ್ಟು ಸೈಟ್ಗಳು ತಕ್ಕೊಂಡು ಇವತ್ತು ಬಾಡಿಗೆ ಕೊಟ್ಕೊಂಡು RCC ಮನೆ ಕಟ್ಕೊಂಡಿದ್ದಾರೆ. ಬೋಕಿಕೆರೆನಲ್ಲಿರ್ತಕ್ಕಂಥ ನಾಯಕ ಸಮಾಜದಲ್ಲಿ ಬಡವರಿದ್ದು ಅವ್ರಿಗೆ ಬೋಕಿಕೆರೆ ಸರ್ವೆ ನಂಬರಲ್ಲಿ ವಾಸ ಮಾಡೋಕ್ಕೆ ಒಂದು ಮನೆ ಕಟ್ಕೊಳಕ್ಕೆ ಸರ್ಕಾರದವ್ರು ಅವಕಾಶ ಮಾಡಿಕೊಡ್ತಾ ಇಲ್ಲ. ಈ ಮೂಲಕ ನಾವು ಸರ್ಕಾರದಲ್ಲಿ, ಮುನ್ಸಿಪಾಲ್ಟಿನಲ್ಲಿ, ಪುರಸಭೆಯಲ್ಲಿ, DC ತಹಸೀಲ್ದಾರಲ್ಲಿ ಕೇಳೋದೇನು ಅಂದರೆ ಬೋಕಿಕೆರೆ ಸರ್ವೆ ನಂಬರಲ್ಲಿ ನಿರ್ಗತಿಕರು ಬಡವರು ನಾಯಕ ಸಮಾಜದವರ ಇದ್ದಾರೆ, ಅವ್ರಿಗೆ ಮನೆ ಕಟ್ಕೊಳಕ್ಕೆ ಅವಕಾಶ ಮಾಡಿಕೊಟ್ಟು ಹಕ್ಕುಪತ್ರ ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಬೋಕಿಕೆರೆ ಸರ್ವೆ ನಂಬರು 134ರಲ್ಲಿ ಈ ಜಾಗ 300 ಚಿಲ್ಲರೆಕ್ರಿದ್ರುವ ಇಂದಿನಿಂದಲೂ ಇವತ್ತಿನವರೆಗೂ ಯಾರೂ ಬೋಕಿಕೆರೆಯರಿಗೆ ಆಗಿರಲಿ ಮತ್ತು ಅಲ್ಲಿ ಅಕ್ಕಪಕ್ಕದಾಗಿರೋಂಥ SC ಸಮುದಾಯದವರು ಅಂಬೇಡ್ಕರ ಸಮುದಾಯ ಸೇರಿರೋ ಅಂಥವ್ರು ಅವರಿಗೂ ಸಹ ಒಂದು ಸೈಟ್ ಅದೇ ಇನ್ನೊಂದು ಅಂಬೇಡ್ಕರ ಜಾತಿಯವರಿಗೆ ಕೆಳಗೆ ಅದೇ 3 ಎಕರೆ ಚಿಲ್ಲರೆ ಮಾಡಿಕೊಟ್ಟಿದ್ದಾರೆ, ಅವ್ರಿಗೆ ಹಕ್ಕುಪತ್ರನೂ ಕೊಟ್ಟಿದ್ದಾರೆ. ಅದೇ ರೀತಿಯೇ ಈ ನಮ್ಮ ಅಂಬೇಡ್ಕರ್ ಸಮಾಜನೂ ನಾಯಕ್ ಸಮಾಜನೂ ಎರಡನ್ನೂ ಈ ಸರ್ಕಾರದ ಲೆವೆಲ್ಲಾಗಿ DC ಆಗಿರ್ಬೋದು, ತಹಸೀಲ್ದಾರರಾಗಿರ್ಬೋದು, ಮುನ್ಸಿಪಾಲ್ಟಿಯರ್ ಆಗಿರ್ಬೋದು ಮತ್ತು ಈಗ ಇರ್ತಕ್ಕಂಥ ನಮ್ಮ ಹಾಲಿ ಶಾಸಕರಾದ BG ಗೋವಿಂದಪ್ಪನವರಲ್ಲೂ ಮನವಿ ಮಾಡಿಕೊಳ್ಳೋದು ಏನಂದರೆ ಈ ನಮ್ಮ ಎರಡು ಸಮಾಜದವು ಈ ಊರಿನ ಹತ್ರ ಇದ್ದು ಇವತ್ತು ಒಂದು ಸೈಟ್ ಆಗಲಿ ಒಂದು ಇದೇ ಆಗಲಿ ಒಂದು ಹಕ್ಕುಪತ್ರ ತಗೊಳಕ್ಕಾಗ್ತಿಲ್ಲ. ಇಲ್ಲಿರೋ ಅಂಥವು ಕೊಟ್ಟಿರೋ ಅಂಥ ಮನೆಗಳೆಲ್ಲ ಆಲ್ಮೋಸ್ಟ್ ಎಲ್ಲರೂ ಎಂಕ್ವೈರಿ ಮಾಡಿರೂ ಬಾಡಿಗೆ ಕೊಟ್ಟಿದ್ದಾರೆ, ಇದ್ದಂಥವ್ರು ಕಟ್ಟಿಗೆಂದು ಬಾಡಿಗೆ ಕೊಟ್ಟಿದ್ದಾರೆ ಹೊರತು ಇಲ್ಲಿ ಸ್ವಯರ್ಜಿತ ಈಗ ಇರೋಕ್ಕೆ ಬಂದಿರೋರಿಗೆ ಅಂಥವ್ರಿಗೆ ತೊಂದರೆ ಮಾಡೋಕ್ಕೆ ಇದು ಮಾಡ್ತಾರೆ. ದಯವಿಟ್ಟು ಇದನ್ನು ಈ ಜಾಗವನ್ನು ನಮ್ಮ ಅಂಬೇಡ್ಕರ್ ಮತ್ತು ವಾಲ್ಮೀಕಿ ಸಮಾಜಕ್ಕೆ ಇಲ್ಲಿ ಈ ಬೋರ್ಡ್ ಇವತ್ತು ವಾಲ್ಮೀಕಿ ನಗರ ಅಂತ ನೆಟ್ಟು ಉದ್ಘಾಟನೆ ಮಾಡಿ ನಾವು ಎಲ್ಲರನ್ನು ಕರೆಸಿ ಮಾಡಬೇಕು ಅಂತಿದ್ವಿ. ನಾವು DC ಆಗಲಿ, ತಹಸೀಲ್ದಾರರೇ ಆಗಲಿ ಮತ್ತು ನಮ್ಮ MLA ಆಗಲಿ ಕರೆಸಿ ಮಾಡೋಣ ಅಂತಿದ್ವಿ. ಈ ತುರ್ತಾಗಿರೋದ್ರಿಂದ ಹಿಂಗೆ ಇದು ಮಾಡಿದ್ವಿ. ಇವತ್ತು ದಯವಿಟ್ಟು ನಮ್ಮನ್ನೆಲ್ಲ ನೀವು ಕ್ಷಮಿಸಿ ಅಂದು ಇಲ್ಲಿರೋ ಅಂಥವ್ರಿಗೆಲ್ಲವ ಹಕ್ಕುಪತ್ರ ಕೊಡ್ತೀರಾ ಅಂತ ತಮ್ಮಲ್ಲಿ ನಿಮಗೆ ಮನವಿ ಮಾಡಿಕೊಂಡು ದಯವಿಟ್ಟು ಇದನ್ನು ನೀವು ಮಾಡೇ ಕೊಡಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ಇದನ್ನು ನೀವು ಗಮನವಿಟ್ಟು ಇದನ್ನು ಇದು ಮಾಡ್ಕೊಂಬಿಟ್ಟು ನಮಗೆ ಇಲ್ಲಿರೋ ಅಂಥ ಜನಗಳಿಗೆ ಬಡ ಜನಗಳು ರಕ್ಷಣೆ ಕೊಟ್ಟು ಇವರಿಗೆ ಹಕ್ಕುಪತ್ರನೂ ಕೊಡಬೇಕು, ಅದೇ ನಮ್ಮ ಉದ್ದೇಶ ಅಂತ ಹೇಳಿ ನನ್ನ ಎರಡು ಮಾತನ್ನು. ಹಲೋ, ನಮ್ಮ ಎಸ್ಸಿ ಎಷ್ಟು ಜನ ನಂಗದವ್ರಿಗೆ ನಿವೇಶನ ಜಾಗ ಇಲ್ಲ ನನ್ನದ ಕಾರಣಾಂತರವಾಗಿ ಇಲ್ಲಿ ನಾವು ಎರಡೂ ಸಮಾಜದವರು ಬಂದುಬಿಟ್ಟು ಎಲ್ಲ ಸೇರಿಕೊಂಡು ಇಲ್ಲಿ ನಾವು ಮಾಡ್ತಾ ಇದೀವಿ. ಇಲ್ಲೇನು ಮಾಡ್ಲಿಕ್ಕೆ ನಾನು ನಮಗೆಲ್ಲ ಬಂದು ಇವರದು ಕಂದಾಯ ಹಾಕಿರೋ ಸಹ ಬಂದು ನಾನು ನಮ್ಮ ಮೇಲೆ ಸ್ವಲ್ಪ ದರ್ಪ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರು ಸಹ ನಮ್ಮನ್ನೆಲ್ಲ ಬಂದ್ಬಿಟ್ಟು ತಡೆಯೋಕ್ಕೋಸ್ಕರ ಬಂದರೆ ಮತ್ತು ಇವರು ಮುನ್ಸಿಪಾಲ್ಟಿ ಸಹ ಬಂದರೆ ಇಷ್ಟು ಇಷ್ಟೊಂದೆಲ್ಲ ನಮ್ಮ ಎಸ್ಸಿ ಎಷ್ಟೇ ಅಂದರೆ ಏನಂತ ಇದು ತಪ್ಪರ್ಥ ಮಾಡ್ಕೊಂಬಿಟ್ಟಿದ್ದಾರೆ. ಅವರೆಲ್ಲ ದೌರ್ಜನ್ಯ ಮಾಡೋಕೆ ಬಂದರೆ ಎಲ್ಲ ಇಲ್ಲಿ ಇದ್ರ ಬಗ್ಗೆ ನಮ್ಮ ಸರ್ಕಾರದವರು ಸ್ವಲ್ಪ ಮನೆ ಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. GVTV ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.